ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಬೆಂಗಳೂರು ಯಶವಂತಪುರ ಕ್ಷೇತ್ರದ ಸೂಲಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಮಸಂದ್ರ ಗ್ರಾಮದಲ್ಲಿ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಕ್ಕೆ ಚಾಲನೆ ನೀಡಿ ಮಾಜಿ ಸಹಕಾರ ಸಚಿವ ಹಾಲಿ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಮಾತನಾಡಿ, ಸಾಮಾನ್ಯ ಜನರಿಗೆ ಕೈಗೆಟಕುವ ಬೆಲೆಯಲ್ಲಿ ಗುಣಮಟ್ಟದ ಔಷಧಗಳನ್ನು ಒದಗಿಸಲು ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರ ಯೋಜನೆ ಆರಂಭಿಸಿದೆ. ವಿಶೇಷವಾಗಿ ಬಡವರಿಗೆ ಮತ್ತು ಹಿಂದುಳಿದವರಿಗೆ ಗುಣಮಟ್ಟದ ಔಷಧ ಒದಗಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಈ ಮೂಲಕ ಆರೋಗ್ಯ ವೆಚ್ಚವನ್ನು ಕಡಿಮೆ ಮಾಡುವ ಗುರಿ ಹೊಂದಿದೆ ಎಂದು ತಿಳಿಸಿದರು. ಜನೌಷಧಿ ಕೇಂದ್ರದ ಮಾಲೀಕರಾದ ಪ್ರವೀಣ್ ರಾಜ್ ಮತ್ತು ಸಂತೋಷ್, ಸೂಲಿಕೆರೆ ಗ್ರಾಮ ಪಂಚಾಯತ್ ಸದಸ್ಯರಾದ ಮೋಹನ್ ಕುಮಾರ್, ಚೇತನ್ ರಾಮೋಹಳ್ಳಿ, ಮುರಳೀಧರ್ ವಿ, ಶಿವು, ಧರ್ಮೇಂದರ್, ಸುರೇಶ್ ಆರ್ಸಿ, ಮಹೇಂದ್ರ ಶ್ರೀನಿವಾಸ್, ಮನುಕುಮಾರ್, ಜ್ಯೋತಿ, ಸುಧನ್ ಹಾಗೂ ರಾಮಸಂದ್ರ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನನ್ನ ಹೆಸರು ಪ್ರವೀಣ್ ರಾಜ್ ಅಂತ. ಈ ತರ ರಾಮಸಂದ್ರ ಏರಿಯಲ್ಲಿ ನಾವು ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರ ಅಂಗಡಿ ಓಪನ್ ಮಾಡ್ತಾ ಇದೀವಿ. ಇವತ್ತು ಓಪನ್ ಆಗ್ತಾ ಇದೆ ನಮ್ಮದು. ಇದರಲ್ಲಿ ನಮ್ಮ ಜನೌಷಧಿ ಮೆಡಿಸಿನ್ ನಾವು ಸೇಲ್ ಮಾಡ್ತಾ ಇದ್ದೀವಿ. ಅವರು ಇದು ಜನಗಳಿಗೆ ತುಂಬ ಒಳ್ಳೆಯದಾಗುತ್ತೆ. ಮೆಡಿಸಿನ್ಸ್ ಎಲ್ಲ ನಿಮಗೆ 50%ರಿಂದ 90% ತನಕ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ. ಪ್ರೈವೇಟ್ ಮೆಡಿಕಲ್ಲಿ ಒಂದು ಇದು ಟ್ಯಾಬ್ಲೆಟ್ 1 sheet 100 rupees ಅಂದರೆ ನಮ್ಮಲ್ಲಿ ಬರೀ 20 rupees ಸಿಗುತ್ತೆ. ಎಲ್ಲರಿಗೂ ಅನುಕೂಲ ಆಗುತ್ತೆ. ಇದು ಎಲ್ಲ ಮೆಡಿಸಿನ್ಸು, ಎಲ್ಲ ಥರ ಮೆಡಿಸಿನ್ಸು ಸಿಗುತ್ತೆ ಇಲ್ಲಿ. ಆಲ್ಮೋಸ್ಟ್ ನಿಮಗೆ ಎಲ್ಲ ಮೆಡಿಸಿನ್ಸು ಮತ್ತು ಸರ್ಜಿಕಲ್ ಐಟಮ್ಸು, ಜನರಲ್ ಐಟಮ್ಸ್ ಎಲ್ಲಾನು ಸಿಗುತ್ತೆ. ಇವತ್ತು ಓಪನಿಂಗ್ ಇವತ್ತು ಓಪನಿಂಗ್ ನಮ್ಮ ಕಾರ್ಯಕ್ಕೆ ಇವರು MLA ಸೋಮಶೇಖರ್ ಅವರು ಬರ್ತಾ ಇದ್ದಾರೆ. ಮತ್ತು ಇವರಿಗೆ ಕಸ್ಟಮರ್ಗೆ ಏನು ಅನುಕೂಲ ಸರ್? ಸುತ್ತಮುತ್ತ ಗ್ರಾಮಗಳು ಟೋಟ್ಲ ಕಾಮನ್ ಆಗಿ ಒಂದೇ ವಿಷಯ, ಜನೌಷಧಿ ನೀವು ಎಲ್ಲರೂ ತೊಗೊಂಡ್ರೆ ಸರಿ ಒಳ್ಳೇದಾಗುತ್ತೆ, ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ ನಿಮಗೆ. ನಮ್ಮ ಇಷ್ಟು ಇದಷ್ಟು ಕಮ್ಮಿ ಬೆಲೆ ನಿಮ್ಗೆ ಎಲ್ಲಿ ಯಾರು ಕೊಡೋದು ಇಲ್ಲ, ಯಾರು ಎಲ್ಲೂ ಸಿಗೋದು ಇಲ್ಲ ನಿಮಗೆ. ಇದು ಅಡ್ರೆಸ್ ಬಂದು ನಿಮಗೆ ಸೂಲಿಕೆರೆ ಪೋಸ್ಟ್ ರಾಮಸಂದ್ರ.